ಇಯರ್ ಸೆಲೆಬ್ರೇಷನ್ ಗೆ ಬ್ರೇಕ್. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಭೀತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಹೊಸ ವರ್ಷಾಚರಣೆಗೆ ಸರ್ಕಾರ ಹೊಸ ಗೈಡ್ಲೈನ್ ಬಿಡುಗಡೆ ಮಾಡಿದೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಕಂದಾಯ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗಿತ್ತು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಸಭೆಯಲ್ಲಿ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ವಿಪತ್ತು ನಿರ್ವಹಣಾ ದಳದ ಅಧಿಕಾರಿಗಳು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಕೋವಿಡ್ ಹರಡುವಿಕೆಯನ್ನ ನಿಯಂತ್ರಿಸಲು ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಹೊಸ ಮಾರ್ಗಸೂಚಿಗಳನ್ನ ಪ್ರಕಟಿಸಿದ್ದು, ಸಾರ್ವಜನಿಕರು ಅವುಗಳನ್ನ ಪಾಲಿಸುವಂತೆ ಸೂಚಿಸಿದೆ. ಹಾಗಾದ್ರೆ ಸರ್ಕಾರ ನೀಡಿರುವ ಗೈಡ್ಲೈನ್ಸ್ ಏನಂತೀರಾ? ಈ ಸ್ಟೋರಿ ನೋಡಿ. ಕೊರೋನಾ ರೂಪಾಂತರಿ ತಳಿಯಿಂದ ರಕ್ಷಣೆ ಪಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪರಿಷ್ಕೃತ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿದೆ. ಅಲ್ಲದೆ ಹೊಸ ಮಾರ್ಗಸೂಚಿಯ ಪ್ರಕಾರ ಕೆಲ ಕಟ್ಟುನಿಟ್ಟಿನ ನಿಯಮವನ್ನ ಜಾರಿ ಮಾಡಿದೆ. ಸಭೆಯ ಬಳಿಕ ಮಾತನಾಡಿದ ಕಂದಾಯ ಸಚಿವ ಆರ್ ಅಶೋಕ್, ಶಾಲಾ ಕಾಲೇಜು, ಸಿನಿಮಾ ಥಿಯೇಟರ್, ಬಸ್, ರೈಲು ಹಾಗೆ ವಿಮಾನ ಸೇರಿದಂತೆ ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಹೊಸ ವರ್ಷಾಚರಣೆ ಡಿಸೆಂಬರ್ 31 ರಾತ್ರಿ 1 ಗಂಟೆಯವರೆಗೂ ಮಾತ್ರ ಅವಕಾಶ ಇರುತ್ತೆ. ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗೋದು. ಇನ್ನು ಕೊರೋನಾ ಸೋಂಕಿಗೆ ಆರಂಭದಲ್ಲೇ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದ್ದು, ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆಯಂತ ಮಾಹಿತಿಯನ್ನ ನೀಡಿದ್ರು. ಜೊತೆಗೆ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಏರ್ಪೋರ್ಟ್ಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ತಪಾಸಣೆಯ ಜೊತೆಗೆ ಆರ್ಟಿಪಿಸಿಆರ್ ಟೆಸ್ಟ್ ರಿಪೋರ್ಟ್ ಕಡ್ಡಾಯಗೊಳಿಸಲಾಗಿದೆ. ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಪ್ರತ್ಯೇಕ ಆಸ್ಪತ್ರೆಯ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಎರಡು ಕಡೆ ಬೆಂಗಳೂರು ಮತ್ತು ಮಂಗಳೂರಲ್ಲಿ ಎರಡು ಆಸ್ಪತ್ರೆಗಳನ್ನ ಡೆಡಿಕೇಟ್ ಮಾಡಿರ್ತೀರಿ. ಎರಡು ಬೆಂಗಳೂರಲ್ಲೊಂದು ಅಲ್ಲೊಂದು ಆಸ್ಪತ್ರೆ. ಏನಾದರೂ ಆ ಥರ ಸಿಂಪ್ಟಮ್ಸ್ ಇದ್ದರೆ ಅವ್ರನ್ನ ಆಸ್ಪತ್ರೆಗೆ ಅಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡೋವಂಥ ವ್ಯವಸ್ಥೆ, ಅಲ್ಲಿ ಔಷಧೋಪಚಾರ ಟ್ರೀಟ್ಮೆಂಟ್ ಏನಿದೆ ಅದನ್ನು ಮಾಡುವಂಥದ್ದು. ಇಲ್ಲ, ಎರಡು ಆಸ್ಪತ್ರೆಗಳು, ವೆನ್ಲಾಕ್ ಆಸ್ಪತ್ರೆ ಮತ್ತು ಇನ್ನೊಂದು ಮಂಗಳೂರಿಗೆ ವೆನ್ಲಾಕ್. ಬೋರಿಂಗು ಬೆಂಗಳೂರು, ಬೆಂಗಳೂರು ಬೋರಿಂಗ್ ಆಸ್ಪತ್ರೆ, ಮಂಗಳೂರು ವೆನಿಲಾಕ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆಯೋ ಅಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲ, ಎರಡು ಆಸ್ಪತ್ರೆ. ಇನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಒಳಾಂಗಣ ಕಾರ್ಯಕ್ರಮಗಳಲ್ಲಿ ಮಾಸ್ಕ್ ಕಡ್ಡಾಯವಾಗಿರ್ತದೆ. ನೂತನ ವರ್ಷಾಚರಣೆ ಹೋಟೆಲ್, ರೆಸಾರ್ಟ್, ರೆಸ್ಟೋರೆಂಟ್ಗಳಲ್ಲೂ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನಿರ್ಬಂಧ ಹೇರಿಲ್ಲ, ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತ ಹೇಳಿದ್ದಾರೆ. ಸಾವಿರಾರು ಜನರು ಒಂದೇ ಸ್ಥಳದಲ್ಲಿ ಬಂದು ಅಲ್ಲಿ ಜನಜಂಗುಳಿ ಆಗುವ ಪ್ರದೇಶದಿಂದ ಮತ್ತು ಬಹಳ ಹಿರಿಯ ನಾಗರಿಕರು ಯಾರಿಗೆ ಬೇರೆ ಬೇರೆ ಕಾಯಿಲೆಗಳಿರ್ತವೆ, ಸಕ್ಕರೆ ಕಾಯಿಲೆ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಇಂಥವರು ದೊಡ್ಡ ಜನಸಂಗುಳಿ ಆಗುವಂಥ ವರ್ಷದ ಸಮಾರಂಭಗಳು ಏನಿರ್ತದೆ ಅದನ್ನು ಆದಷ್ಟು ಕೂಡ ಅವರು ಅವಾಯ್ಡ್ ಮಾಡಿ ಇಂಥ ಸ್ಥಳಗಳಿಗೆ ಬರದೇ ಇದ್ದರೆ ಒಳ್ಳೆಯದು ಅಂತೇಳಿ ನಾವು ಅಡ್ವೈಸರಿಯನ್ನು ಕೂಡ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಅದೇ ಹಿರಿಯ ನಾಗರಿಕರು ಯಾರಿಗೆ ಬೇರೆ ಆರೋಗ್ಯದ ಇತರೆ ಸಮಸ್ಯೆಗಳಿರ್ತಕ್ಕಂಥವರು, ಅವ್ರ ಜೊತೆಗೆ ಗರ್ಭಿಣಿಯರು, ಮೂರನೇದು ಮಕ್ಕಳು, ಈ ಮೂರು ವರ್ಗದ ಜನರು ಆದಷ್ಟು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಹೊಸ ವರ್ಷದಲ್ಲಿ ಭಾಗಿ ಆಗದೇ ಇದ್ರೆ ಒಳ್ಳೆಯದು ಅನ್ನುವಂಥ ಅಡ್ವೈಸರಿಯನ್ನು ನಾವು ಕೊಡ್ತೇವೆ. ಮತ್ತು ಎಲ್ಲ ಒಳಾಂಗಣ ಪ್ರದೇಶಗಳಲ್ಲಿ ಎಷ್ಟು ಕುರ್ಚಿಗಳಿದೆ, ರೆಸ್ಟೋರೆಂಟ್ ಇರ್ಬೋದು, ಬಾರ್ ಇರ್ಬೋದು, ಪಬ್ ಇರ್ಬೋದು, ಏನೆಲ್ಲ ಸ್ಥಳಗಳಿದೆ ಅಲ್ಲಿ ಆಸನದ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಮಾತ್ರ ಕೂತ್ಕೋಬೇಕು ಅಂತೇಳಿ ಅದಕ್ಕೆ ಒಂದು ನಿರ್ದೇಶನ ಮಾರ್ಗಸೂಚಿಯನ್ನು ಕೂಡ ನಾವು ಬಿಡುಗಡೆಯನ್ನು ಮಾಡ್ತೇವೆ. ಮತ್ತು ಹೊಸ ವರ್ಷದಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ, ಕಂಪಲ್ಸರಿ ಮಾಸ್ಕನ್ನು ಅವತ್ತು ಧರಿಸುವಂಥದ್ದು. ಯಾಕೆಂದರೆ ಭಾಳ ಜನ ಇರೋದ್ರಿಂದ ಒಂದೇ ಪ್ರದೇಶದಲ್ಲಿ ಅವತ್ತು ಕಂಪಲ್ಸರಿ ನೀವು ಮಾಸ್ಕ್ಗಳನ್ನು ಧರಿಸಬೇಕು ಮತ್ತು ಎಲ್ಲ ಒಳಾಂಗಣ ಪ್ರದೇಶಗಳಲ್ಲಿ ಮಾಸ್ಕ್ಗಳನ್ನು ಧರಿಸಬೇಕು ಅನ್ನುವಂಥ ಸಲಹೆಯನ್ನು ಸೂಚನೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕೊರೋನಾ ಹೊಸ ನಿಯಮಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಕೊರೋನಾ ಹೊಸ ನಿಯಮ. ಕೊರೋನಾ ಹೊಸ ತಳಿಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಲಾಗಿದೆ.
ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು. ಹಾಗೆ ಶಾಲಾ ಕಾಲೇಜುಗಳಲ್ಲಿ ಎಂಟ್ರಿಯಾಗುವ ವೇಳೆ ಸ್ಯಾನಿಟೈಸರ್ ಮಾಡಬೇಕು. ಅದೇ ರೀತಿ ಸಿನಿಮಾ ಥಿಯೇಟರ್ಗಳಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಬೆಂಗಳೂರಿನ ಬೌರಿಂಗ್ ಮತ್ತು ಮಂಗಳೂರಿನ ವೆನ್ಲಾಕ ಆಸ್ಪತ್ರೆಯಲ್ಲಿ ಕೊರೋನಾ ಕೇರ್ ಸೆಂಟರ್ ಅನ್ನು ತೆರೆಯಲಾಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಕೊರೋನಾ ಆಸ್ಪತ್ರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೂಸ್ಟರ್ ಡೋಸ್ಗೆ ಒತ್ತು ನೀಡಲಾಗಿದೆ. ರಾಜಕೀಯ ರ್ಯಾಲಿ, ಬಸ್ ಯಾತ್ರೆಯಂತಹ ಯಾವುದೇ ರ್ಯಾಲಿಗಳಿಗೆ ನಿರ್ಬಂಧವನ್ನ ಸರ್ಕಾರ ಹೇರಿಲ್ಲ. ಇನ್ನು ಯಾವುದೇ ಕಾರ್ಯಕ್ರಮ ಸಮಾರಂಭಕ್ಕೆ ತಡೆಯನ್ನ ಕೂಡ ಒಡ್ಲಿಲ್ಲ. ಆದ್ರೆ ಮಾರ್ಗಸೂಚಿಯಲ್ಲಿರುವ ನಿಯಮಗಳನ್ನ ಪಾಲಿಸಿದ್ರೆ ಸಾಕು ಅಂತ ಹೇಳಿದೆ. ಇನ್ನು ವಿದೇಶದಿಂದ ಬರುವ ಪ್ರಯಾಣಿಕರ ತಪಾಸಣೆಯನ್ನ ನಡೆಸಲಾಗುತ್ತೆ. ಜೊತೆಗೆ ವಿದೇಶದಿಂದ ಬರುವ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ಇಡೋದಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಹಾಗಾದ್ರೆ ಹೊಸ ವರ್ಷದ ಸಂಭ್ರಮಕ್ಕೂ ಕೂಡ ಸಪರೇಟ್ ಆಗಿ ಒಂದು ಗೈಡ್ ಲೈನ್ಸ್ ಅನ್ನ ತಯಾರು ಮಾಡಿದ್ದಾರೆ. ಅದರಲ್ಲಿ ಏನೇನಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ರಾಜ್ಯಾದ್ಯಂತ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರಾತ್ರಿ 1 ಗಂಟೆಯವರೆಗೂ ಡೆಡ್ ಲೈನ್ ಅನ್ನ ಕೊಡಲಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಮಾಸ್ಕ್, ಸಾಮಾಜಿಕ ಅಂತರವನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಮಧ್ಯರಾತ್ರಿ 1 ಗಂಟೆಯ ವೇಳೆಗೆ ಎಲ್ಲಾ ಸೆಲೆಬ್ರೇಷನ್ಗಳನ್ನ ಮುಗಿಸ್ಬೇಕು. ಹಾಗೆ ರಾತ್ರಿ 1 ಗಂಟೆಯ ಬಳಿಕ ಪಬ್, ರೆಸ್ಟೋರೆಂಟ್ಗಳನ್ನ ಕ್ಲೋಸ್ ಮಾಡಬೇಕು. ಪಬ್, ರೆಸ್ಟೋರೆಂಟ್ಗಳಲ್ಲಿರುವ ಸಿಬ್ಬಂದಿಗಳು ಕೂಡ 2 ಡೋಸ್ ಲಸಿಕೆಯನ್ನ ಹಾಕಿಸ್ಕೊಂಡಿರ್ಬೇಕು. ಪಬ್, ರೆಸ್ಟೋರೆಂಟ್ಗೆ ಬರುವವರಿಗೂ 2 ಡೋಸ್ ಆಗಿರ್ಬೇಕು. ಹಾಗೆ ಒಳಾಂಗಣ ಕಾರ್ಯಕ್ರಮಕ್ಕೆ ಟೇಬಲ್ ಇರುವಷ್ಟು ಜನರನ್ನ ಸೇರಿಸಬೇಕು. ಪಬ್, ಬಾರ್, ಕ್ಲಬ್, ರೆಸ್ಟೋರೆಂಟ್ ಹಾಗೆ ರೆಸಾರ್ಟ್ಗಳಲ್ಲಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಲೇಬೇಕು. ಇನ್ನು ಸಂಭ್ರಮಾಚರಣೆ ಸ್ಥಳಗಳಲ್ಲಿ ಮಾರ್ಷಲ್ಸ್, ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಆಯಾ ನಗರ ಪಟ್ಟಣಗಳಲ್ಲೇ ಹೊಸ ವರ್ಷಾಚರಣೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ. ಅದೇ ರೀತಿ ಹೊಸ ವರ್ಷ ಆಚರಣೆಗೆ ಬೆಂಗಳೂರಿಗೆ ಬರುವವರ ಮೇಲೆ ಕೂಡ ನಿಗಾ ವಹಿಸಲಾಗುವುದು ಅಂತ ಸರ್ಕಾರ ತನ್ನ ಮಾರ್ಗಸೂಚಿಯಲ್ಲಿ ಹೇಳಿದೆ. ಇನ್ನು ಪಾರ್ಟಿಗಳಲ್ಲಿ ಮಕ್ಕಳು, ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಕೂಡ ಭಾಗಿಯಾಗುವಂತಿಲ್ಲ ಅಂತ ಸೂಚನೆಯನ್ನ ಸರ್ಕಾರ ಹೊರಡಿಸಿದೆ. ಹೊಸ ವರ್ಷಕ್ಕೆ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಬೊಮ್ಮಾಯಿ, ಪ್ರತಿ ಬಾರಿಯಂತೆ ಈ ವರ್ಷವೂ ನಿಯಮಗಳಿದ್ದು ಕೋವಿಡ್ ಹೆಚ್ಚಳದ ಹಿನ್ನೆಲೆಯಲ್ಲಿ ಕೆಲವು ಮಾರ್ಗಸೂಚಿಗಳನ್ನು ಸೇರಿಸಲಾಗುವುದು. ಜನಸಾಮಾನ್ಯರ ದೈನಂದಿನ ಚಟುವಟಿಕೆ, ಆರ್ಥಿಕತೆಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನ ಹಂತ ಹಂತವಾಗಿ ಜಾರಿ ಮಾಡಲಾಗುವುದು ಅಂದ್ರು. ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚಿಸಲಾಗಿದ್ದು ಜನರಲ್ಲಿ ಜಾಗೃತಿ ಮೂಡಿಸೋದು, ಬೂಸ್ಟರ್ ಡೋಸ್ಗಳನ್ನ ಹೆಚ್ಚಿಸೋದ್ರ ಜೊತೆಗೆ ಈ ಕೋವಿಡ್ ಪರೀಕ್ಷೆಗಳನ್ನ ಹೆಚ್ಚಿಸೋದು, ಮಾಸ್ಕ್ಗಳ ಧಾರಣೆ, ಒಳಾಂಗಣದಲ್ಲಿ ಮಾಸ್ಕ್ ಧಾರಣೆ ಕಡ್ಡಾಯಗಳ ಬಗ್ಗೆ ತಜ್ಞರ ಸಮಿತಿಯೊಂದಿಗೆ ಸಭೆ ನಡೆಸಿ ಹಂತ ಹಂತವಾಗಿ ನಿಯಮಗಳನ್ನ ಜಾರಿಗೆ ತರಲಾಗುವುದು ಅಂತ ಹೇಳಿದ್ರು. ಒಟ್ಟಿನಲ್ಲಿ ಮಹಾಮಾರಿ ಕೊರೋನಾ ಭೀತಿಯ ಹಿನ್ನೆಲೆ ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಳ್ಳಲು ಸರ್ಕಾರ ಸೂಚನೆ ನೀಡಿದೆ. ಬೂಸ್ಟರ್ ಡೋಸ್ಗೆ ಒತ್ತು ನೀಡಲು ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಹೋಟೆಲ್, ಪಬ್, ಬಾರ್ ಸೇರಿದಂತೆ ವಾಣಿಜ್ಯ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ರೂಲ್ಸ್ ಕೈಗೊಳ್ಳುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.